हाई फ्रेंड्स, वेलकम बैक टू मई चानल। नहीं नोड़ता पुर्णी व्लॉग्स। इवत्तु डैली व्लॉग माड़ता इदिनी। इवत्तु नानु वंदु होसा रेसिपी ना ट्राई माड़िदे। इदु नन्न फ्रेंड प्रीतियिंद शुभ अवर चानल अल्ली तोरिसिद्रु। इडली इट्टु मिक्किद्रे एनु माड़बहुदु अंत इल्ली नानु मूरु हसिमेणसिनकायि तगोंडिदिनी, ओंदु ईरुळ्ळिन कट् माड़िट्टिदिनी, हागे कर्बेवु कोत्तंबरिनु कट् माड़िट्कोंडिदिनी। इवाग इडली इट्टु स्वल्प मिक्कोगिदे, ओंदु बट्लष्टु इल्ल इदु। ಹಾಗೆ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಅನ್ನು ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂತಾ ಇದ್ದೀನಿ। ಹಾಗೆ ನಾವು ಇಡ್ಲಿಗೆ ಅಂತ ಹಾಕಿರುವಾಗ ಎಷ್ಟೇ ಕರೆಕ್ಟಾಗಿ ಅಳತೆ ಇಟ್ಟು ಮಾಡಿದ್ರೂ ಸ್ವಲ್ಪನಾರು ಹಿಟ್ಟು ಮಿಕ್ಕ ಹೋಗುತ್ತೆ। ಸೋ ಅವಾಗ ನಾವು ಈ ರೀತಿ ಮಾಡ್ಕೊಬಹುದು, ತುಂಬಾನೇ ಟೇಸ್ಟಿ ಆಗಿರುತ್ತೆ। ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು। ಇವಾಗ ನಾನು ಸಾಸಿವೆ ಹಾಕೊಂಡಿದ್ದೀನಿ, ಹಾಗೆ ಉದ್ದಿನ ಬೇಳೆನ ಹಾಕೊಂತಾ ಇದ್ದೀನಿ। ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ। ಈಗ ನಾನು ಮೆಣಸಿನಕಾಯಿನ ಹಾಕೊಂತಾ ಇದೀನಿ। ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು। ಸೋ ನಾನು ವಿಡಿಯೋ ಮಾಡಿದ್ದೆ, ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದೀನಿ। ಈಗ ಈರುಳ್ಳಿನ ಹಾಕೊಂತಾ ಇದೀನಿ। ಈರುಳ್ಳಿ ಹಾಗೆ ಕರ್ಬೇವು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ। ಈಗ ಸ್ವಲ್ಪ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕೆಂದ್ರೆ ಹಿಟ್ಟಿಗೂ ನಾವು ಸ್ವಲ್ಪ ಉಪ್ಪನ್ನ ಹಾಕಿರ್ತೀವಿ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ಸಾಕಾಗುತ್ತೆ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತಾ ಇದೀನಿ। ಇದನ್ನ ಒಂದಸಲ ಮಿಕ್ಸ್ ಮಾಡ್ಕೊಳ್ಳೋಣ। ಹಾಗೆ ಇದು ಕೂಡ ಬೇಗನೆ ಆಗುತ್ತೆ, ಮಾಡ್ಕೊಬಹುದು। ಇವಾಗ ಇಡ್ಲಿ ಹಿಟ್ಟನ್ನ ಹಾಕೊಂತಾ ಇದೀನಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಸಮ ಮಾಡ್ಕೋಬೇಕು। ನೋಡಿ ಈ ರೀತಿ ಮಾಡ್ಕೊಂಡಿದೀನಿ। ಇದರ ಮೇಲೆ ಒಂದು ಲಿಡ್ ಅನ್ನು ಕ್ಲೋಸ್ ಮಾಡೋಣ। ಆದಷ್ಟು ಇದನ್ನ ಲೋ ಫ್ಲೇಮ್ ಅಲ್ಲಿ ಮಾಡಬಹುದು, ಇಲ್ಲಾಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲೂ ಮಾಡಬಹುದು। ಇದು ಒಂದು 10 ನಿಮಿಷಗಳ ಕಾಲ ನಾನು ಮುಚ್ಚಿಟ್ಟಿದ್ದೆ, ನೋಡಿ ಈ ರೀತಿ ಆಗಿದೆ। ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ಳೋಣ। ತುಂಬಾನೇ ಈಜಿಯಾಗಿ ಮಾಡಬಹುದು, ಹಾಗೇನೇ ತುಂಬಾನೇ ಟೇಸ್ಟಿಯಾಗಿ ಕೂಡ ಇತ್ತು। ಇದನ್ನ ಇವಾಗ ಟರ್ನ್ ಮಾಡ್ಕೊಂತೀನಿ, ನೋಡಿ ಇಷ್ಟು ದಪ್ಪ ಬಂದಿದೆ। ಸೋ ಇವಾಗ ಟರ್ನ್ ಮಾಡಿ ಹಾಕೊಂಡಿದ್ದೀನಿ। ಇದು ಸ್ವಲ್ಪ ಹೊತ್ತು ಬೇಯಬೇಕು ಆ ಕಡೆ ಕೂಡ, ಸೋ ಬೆಂದ್ರೆ ದಪ್ಪವು ರೆಡಿ ಆಗುತ್ತೆ। ಇದು ಪ್ರೀತಿಯಿಂದ ಶುಭ ಚಾನೆಲ್ ಅಲ್ಲಿ ತೋರಿಸಿದ್ರು, ಸೋ ನಾನು ಹಿಟ್ ಮಿಕ್ಕಿತ್ತಲ್ವಾ, ಸೋ ಹಾಗಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ। ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ। ಸೋ ನೀವು ಕೂಡ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ। ಹಾಗೆಯೇ ನಾನು ಹಬ್ಬಕ್ಕಿಂತ ಮುಂಚೆ ಫ್ಲಿಪ್ಕಾರ್ಟಿಂದ ಶಾಪಿಂಗ್ ಮಾಡಿದ್ದೆ, ಸೋ ಏನು ಶಾಪಿಂಗ್ ಮಾಡಿದ್ದೆ ಅಂತ ತೋರಿಸ್ತೀನಿ। ಹಾಗೆಯೇ ಈ ವಿಡಿಯೋ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ಹಬ್ಬದ ಬಿಸಿಯಲ್ಲಿ ನನಗೆ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ। ಸೋ ಹಾಗಾಗಿ ಇವಾಗ ನಾನು ಈ ವಿಡಿಯೋನ ಈ ವ್ಲಾಗಲ್ಲೇ ಶೇರ್ ಮಾಡ್ತಾ ಇದ್ದೀನಿ। ಹಾಗೆ ನಾನು ಹಬ್ಬಕ್ಕೆ ಅಂತ ಒಂದು ಸ್ಯಾರಿ ಮತ್ತು ಒಂದು ಕುರ್ತಿ ಆರ್ಡ್ರ್ ಮಾಡಿದ್ದೆ, ಸೊ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ। ಸೊ ಇದೇ ಸ್ಯಾರಿ ನಾನು ತಗೊಂಡಿರೋದು, ಪಿಂಕ್ ಕಲರಲ್ಲಿದೆ। ಕಲರ್ಸ್ ಅಂತೂ ತುಂಬಾ ಇದ್ದಾವೆ, ನೀವು ಯಾವ ಕಲರ್ ಆದರೂ ಸೆಲೆಕ್ಟ್ ಮಾಡಿ ತೊಗೋಬೋದು। ಅದರಲ್ಲೂ ನನಗೆ ಬ್ಲೂ ಕಲರ್ ಅಂತೂ ತುಂಬ ಇಷ್ಟ ಆಗಿತ್ತು, ಆದರೆ ಬ್ಲೂ ಕಲರ್ ನನ್ನ ಹತ್ರ ಇತ್ತು, ಸೊ ಹಾಗಾಗಿ ನಾನು ಈ ಕಲರ್ನ ತೊಗೊಂಡೆ। ಇದ್ರ ಪ್ರೈಸ್ ಬಂದು 1199 ರುಪೀಸು, ತುಂಬ ಲೈಟ್ ವೈಟ್ ಆಗಿದೆ। ನೋಡಿ ಫುಲ್ ವರ್ಕ್ ಇದೆ, ಹಾಗೆಯೇ ವಿತ್ ಬ್ಲೌಸ್ ಕೂಡ ಇದೆ, ಇದು ಸೆರಗು, ಹಾಗೆಯೇ ತುಂಬ ಸಾಫ್ಟ್ ಆಗಿದೆ, ಸಿಲ್ಕ್ ಸ್ಯಾರಿ ಥರನೇ ಕಾಣಿಸುತ್ತೆ। ಹಾಗೆ ಲಕ್ಷ್ಮೀ ಹಬ್ಬಕ್ಕೆ ಅಂತ ನಾನು ಇದನ್ನು ತೊಗೊಂಡಿದ್ದು, ಹಾಗೆ ನಾನು ದೇವಿಗೆ ಇದೇ ಸ್ಯಾರಿನ ಉಡಿಸಿದ್ದು, ತುಂಬಾ ಚೆನ್ನಾಗಿತ್ತು, ಹಾಗೆ ತುಂಬ ಬೇಗನೆ
ಸೀರೆ ಎಲ್ಲ ನೆರಿಗೆ ಮಾಡ್ಬೋದು, ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ. ನೀವು ಬೇಕು ಅಂದರೆ ಫ್ಲಿಪ್ಕಾರ್ಟಲ್ಲಿ ಈ ಸ್ಯಾರಿನ ತೊಗೋಬೋದು. ಹಾಗೆ ನೋಡಿ, ಸೆರಗಲ್ಲಿ ಡಿಸೈನ್ ಚೆನ್ನಾಗಿದೆ, ಪಿಕಾಕ್ ವರ್ಕ್ ಇದೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ಸೊ ಈ ಸ್ಯಾರಿ ಹೇಗಿದೆ, ಕಲರ್ ಹೇಗಿದೆ ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ 1200 ರುಪೀಸ್ ಆರಾಮಾಗಿ ಕೊಡ್ಬೋದು. ಹಾಗೆ ಬೇರೆ ಆನ್ಲೈನ್ ಶಾಪಿಂಗಲ್ಲಿ ಇದರದ್ದು ಪ್ರೈಸು ಜಾಸ್ತಿನೇ ಇದೆ. ಹಾಗೆ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಒಂದು ಸ್ವಲ್ಪ ಅಮೌಂಟು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಕಮ್ಮಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಕರೋನಾ ಇರೋದರಿಂದ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಹಾಗೆ ಇದು ಒಂದು ಕುರ್ತಿ ತೊಗೊಂಡೆ. ಆಲ್ರೆಡಿ ನಾನು ಫ್ರೆಂಡ್ಶಿಪ್ ಡೇ ವೀಡಿಯೋಲಿ ಇದನ್ನು ಹಾಕಿದ್ದೀನಿ. ಸೊ ವೀಡಿಯೋಲಿ ಈ ರೀತಿ ಕಾಣ್ತಾ ಇದೆ. ಬಟ್ ತುಂಬಾ ಚೆನ್ನಾಗಿದೆ, ಕಲರು ಯೆಲ್ಲೋ ಕಲರಲ್ಲಿ ತೊಗೊಂಡಿದ್ದು. ಪ್ರಿಂಟು ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ಈ ರೀತಿ ಓಪನ್ ಇದೆ ಇದು ಸೆಂಟ್ರಲ್ಲಿ, ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಹಬ್ಬ ಯಾವ ರೀತಿ ಆಚರಿಸಿದ್ವಿ ಅನ್ನೋದಕ್ಕೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತಾ ಇದ್ದೀನಿ. ಹಬ್ಬದಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತ ಈ ವ್ಲಾಗಲ್ಲೇ ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತಾ ಇದ್ದೀನಿ. ಸೊ ಇದೇ ನಾನು ಆನ್ಲೈನಲ್ಲಿ ತೊಗೊಂಡಂತಹ ಸ್ಯಾರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲಂಕಾರನೂ ಅಷ್ಟೇ ನಮಗೆ ತುಂಬಾ ತೃಪ್ತಿ ಕೊಡ್ತು ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಕಮಲ ರಂಗೋಲೆ, ನಾನು ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ, ಕಲರ್ ಹಾಕೋಕ್ಕೆ ಟೈಮ್ ಆಗಲಿಲ್ಲ, ಸೊ ಹಾಗಾಗಿ ಹಾಗೆ ಹಾಕಿದ್ದೆ. ಹಾಗೆ ನೀವೆಲ್ಲ ಹಬ್ಬ ಯಾವ ರೀತಿ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಬ್ಬದಲ್ಲಿ ತುಂಬ ಕೆಲಸ ಇತ್ತು, ಸೊ ಹಾಗಾಗಿ ಯಾವುದೇ ರೆಸಿಪಿನ ತೋರಿಸೋಕ್ಕಾಗಲಿಲ್ಲ. ಸೊ ನಾನು ಹಬ್ಬಕ್ಕೆ ಏನು ಅಡುಗೆ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಕೋಸಂಬರಿ, ವಡೆ, ಒಬ್ಬಟ್ಟು ಮಾಡಿದ್ದೆ, ಒಬ್ಬಟ್ಟು ಸಾರು, ಚಿತ್ರಾನ್ನ, ಹಾಗೆ ಬೀನ್ಸ್ ಪಲ್ಯ ಕೂಡ ಮಾಡಿದ್ದೆ. ಸೊ ಇದಿಷ್ಟು ಹಬ್ಬಕ್ಕೆ ಮಾಡಿದಂಥ ಅಡುಗೆ. ಹಾಗೆ ಅನ್ನ ಇದೆ, ಸ್ವಲ್ಪ ಚಿತ್ರಾನ್ನ ಕಲಸಿದ್ದೆ. ಸೊ ಇದು ಹಬ್ಬದ ಅಡುಗೆ. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ, ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ, ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.